ಹಲೋ ಫ್ರೆಂಡ್ಸ್, ಕನ್ನಡ ಪೆಬಲ್ಸ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಇವತ್ತು ಸಿರಿ ಕನ್ನಡ ಎನ್ನುವ ಕರ್ನಾಟಕ ಸ್ಟೇಟ್ ಸಿಲಬಸ್ನ 9ನೇ ಪಾಠವಾದ ಸಂಗೊಳ್ಳಿ ರಾಯಣ್ಣ ಈ ಪಾಠನ ನಿಮಗೆ ವಿವರಿಸ್ತಾ ಇದ್ದೀನಿ. ಇದನ್ನು ಬರೆದವರು HS ಸತ್ಯನಾರಾಯಣ ಅವರು. ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದ ಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ನಿಮಗೆ ನಾಪಕ ಬರುತ್ತಾ ಅಲ್ವಾ? ಹಾಗೆ ಸಂಗೊಳ್ಳಿ ರಾಯಣ್ಣ ಎಂಬುದು. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತೆ, ಅಂದರೆ ನಮ್ಮ ಮೆಮೋರೀಸ್ನಲ್ಲಿ ತೇಲಿ ಬರುತ್ತೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸ ಅಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವಹುದು. ಆದ್ಯ ಅಂದರೆ ಪ್ರಯಾರಿಟಿ, ಅದು ಅವ್ರ ಡ್ಯೂಟಿ ಕೂಡ ಎಂಬುದು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಅದನ್ನು ತೋರಿಸ್ಕೊಟ್ರು ಸಂಗೊಳ್ಳಿ ರಾಯಣ್ಣ ಅವರು. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಸ್ವಾತಂತ್ರ್ಯ ಪ್ರಿಯರೆಲ್ಲರೂ ಏನು ಮಾಡಿದ್ರು, ನಮಗೆ ಬ್ರಿಟಿಷ್ ಇದು ಆಳ್ವಿಕೆ ಆದ ನಂತರ, ಸ್ವಾತಂತ್ರ್ಯ ಸಿಕ್ಕ ನಂತರ ಸಂಗೊಳ್ಳಿ ರಾಯಣ್ಣನ ಫಸ್ಟ್ ಲೀಡರ್ ಥರ ಮಾಡಿಕೊಂಡು ಅವ್ರ ಜೊತೆ ಸೇರಿಕೊಂಡು ಹೋರಾಟನ ನಡೆಸಿ ಅವ್ರನ್ನ ಹೊಡೆದೋಡಿಸೋ ಪ್ರಯತ್ನ ಮಾಡಿದ್ರು, ಯಾರನ್ನ? ಬ್ರಿಟಿಷರನ್ನ. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಮನದಲ್ಲಿ ಉಳಿಯುವಂತೆ ಆಯಿತು. ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳ ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದು ಹೆಚ್ಚು. ಆ ಹಿಸ್ಟರಿ ಬುಕ್ಸ್ನಲ್ಲಿ ಅಥವಾ ಯಾವುದಾದ್ರೂ ಅವ್ರ ಬಗ್ಗೆ ಕತೆ ಕವನಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾನಪದ ಗೀತೆಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ನಾವು ನೆನಪಿಸ್ಕೊಳ್ಳೋದು ಹೆಚ್ಚು. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ. ಅವರು ಲಾವಣಿ ಅಂದರೆ ಹಳ್ಳಿಗಳ ಕಡೆ ಹಾಡು ಪದಗಳು ಅಂತ ಹೇಳ್ಬೋದು. ರಾಗವಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು. ಅದರಲ್ಲಿ ಅವರು ಉಳಿದಿರೋದು ಅವರ ಜನಪ್ರಿಯತೆಗೆ ಸಾಕ್ಷಿ. ರಾಯಣ್ಣನ ಊರು ಸಂಗೊಳ್ಳಿ, ಅದಕ್ಕೆ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಕರೀತಾರೆ. ಇದು ಬೆಳಗಾವಿಯ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟಹಳ್ಳಿ. ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಎಂಬಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ. ಅದಕ್ಕೆ ಅಲ್ವಾ ಅವನ್ನ ಸಂಗೊಳ್ಳಿ ರಾಯಣ್ಣ ಅಂತ ಕರೆಯೋದು. ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಜನಿಸಿದರು. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ. ರಾಯಣ್ಣನ ತಂದೆಯ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದು. ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಯಾರು? ತಾತ ಕೂಡ ಬಿರುದನ್ನ ಪಡೆದಿದ್ರು, 1000 ಒಂಟೆ ಸರದಾರ ಅಂತ. ಚಿನಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ರು. ಯಾಕೆ ಪಡೆದಿದ್ರು? ಚಿನಗಿ ಕೋವಾಡ ಅಂತ ಒಂದು ಯುದ್ಧ ಮಾಡಿದ್ರು, ಅದರಲ್ಲಿ ಅವ್ರು ತೋರಿಸಿದ ಶೌರ್ಯದಿಂದ ಅವರಿಗೆ ಈ ಬಿರುದು ಸಿಕ್ತು. ರಾಯಣ್ಣನಿಗೆ ಸಹಜವಾಗಿಯೇ ಯೋಧನೊಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಅವ್ರ ತಾತನಿಂದ ಬಂದಿತ್ತು. ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗ ಸಾಮಾನ್ಯ ಎಲ್ಲರ ಥರಾನೇ ಇದ್ದವರು. ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡವನು. ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹವಾಸನೂ ಅನುಭವಿಸಬೇಕಾಯ್ತವರು. ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣ್ಣನ ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ಅವರ ವಿರುದ್ಧ ಹೋರಾಡ್ತು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಅವ್ರಿಗೆ ಸೇರಿದ ಭೂಮಿನ ಕಿತ್ಕೊಂಡ್ಬಿಡ್ತು. ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿತ್ತು. ಅವ್ರ ಜಮೀನ್ದಾರರಿಗಿದ್ದಕ್ಕಿಂತ ಹೆಚ್ಚು ಜಮೀನಿತ್ತು. ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡ ಕೋಪ ಬಂತು ಅವರಿಗೆ.
ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತ ಧ್ಯೇಯವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು. ಅವರೇನಂದ್ಕೊಂಡ್ರು, ಕಿತ್ತೂರಿನ ಸ್ವಾತಂತ್ರ್ಯವನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದು ಇವರು ಕಸಿದುಕೊಂಡಿದ್ದರಿಂದ ಜಮೀನ್ನ ಇನ್ನೂ ಅವ್ರಿಗೆ ಹೆಚ್ಚು ಕೆರಳಿಸ್ತು. ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ವೆಬ್ಬಿಸಿದನು. ಅವರಿಗೆ ಸೈನ್ಯದ ಬಲ ಇರಲಿಲ್ಲ, ಮನೋಬಲ ಇತ್ತು, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು. ಆದ್ದರಿಂದ ಅವರು ಒಂದು ತಂಡನ ಕಟ್ಕೊಂಡು ಒಂದು ಬಂಡಾಯನೇ ಎಬ್ಬಿಸಿದ್ರು. ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕೆ ಇದ್ದರು. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ದೇಶಭಕ್ತಿ. ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು. ಇವರ ಸಾಹಸದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪನ ಸಿಂಹಾಸನಕ್ಕೆ ಕೂರಿಸೋ ಕೂಡ ಸಹಾಯ ಮಾಡಿತು. ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದ್ರು. ದತ್ತು ಮಕ್ಕಳಿಗೆ ಸಿಂಹಾಸನ ಇಲ್ಲ ಅಂತ ಅವರು ಒಂದು ಕಾನೂನನ್ನ ಜಾರಿಗೊಳಿಸಿರ್ತಾರೆ, ಯಾರು, ಬ್ರಿಟಿಷರು. ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ರಾಯಣ್ಣ ತೋರಿಸಿ ಅದನ್ನು ಧಿಕ್ಕರಿಸಿದ್ರು, ಧೈರ್ಯ ಮಾಡಿದ್ರು. ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿಬೀಳಿಸಿದ. ಇವರು ಅದಕ್ಕೆ ಬಿಡಲಿಲ್ಲ. ಅವರೇನು ಮಾಡಿದ್ರು, ಅವ್ರ ವಿರುದ್ಧ ಗೆರಿಲ್ಲಾ ಯುದ್ಧ ಅಂತಲೂ ಕರೀತಾರೆ ಅಥವಾ ಕೂಟ ಯುದ್ಧ ಅಂತಲೂ ಕರೀತಾರೆ, ಅದನ್ನು ರೂಪಿಸಿ ಅವರಿಗೆ ಹೆದರಿಸ್ದ, ಬ್ರಿಟಿಷರಿಗೆ ಹೆದರಿಸಿದ್ರು. ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗ್ನ ಸೈನ್ಯದ ಮೇಲೆ ದಾಳಿ ನಡೆಸಿದ್ರು. ಮೊದಲಿಗೆ ಖಾನಾಪುರದಲ್ಲಿ ಮೇಜರ್ ಪಿಕ್ಕರಿಂಗ್ ಅವರ ಸೈನ್ಯದ ಮೇಲೆ ದಾಳಿ ನಡೆಸಿದ್ರು. ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ್ರು. ಹಗಲು ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀದಿನ ಮೇಲೆ ಇವರು ಎರಗುತ್ತಿದ್ರು. ಬಚ್ಚಿಟ್ಕೊಳ್ಬೇಕಾಗಿತ್ತಲ್ವಾ. ಈತನ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದವನು. ಇವರು ಅದರಲ್ಲಿ ಪಳಗೋಗಿದ್ರು. ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು, ಬಚ್ಚಿಟ್ಕೊಂಡಿದ್ದು, ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರವಾಗಿತ್ತು. ಬಚ್ಚಿಟ್ಕೊಂಡ್ಬಿಟ್ಟು ಆ ಕಡೆ ಯಾರು ಬಂದರೆ ಅವರ ಮೇಲೆ ಎರಗಿ ಅವರನ್ನು ಹೆದರಿಸಿ ಮಣಿಸೋದು, ಸೋಲ್ಸೋದು ಇವರ ಮುಖ್ಯ ತಂತ್ರ. ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿ ಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಿಗಿದ್ದರು. ಇವರದನ್ನು ನೋಡಿ ಎಲ್ಲರೂ ಅವರಿಗೆ ಸಪೋರ್ಟ್ಗೆ ಇದ್ದರು. ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು. ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪಗಾವದ ಮೇಲೆ ದಾಳಿ ಮಾಡಿದ್ರು. ಇದಾದ್ಮೇಲೆ ನೆಕ್ಸ್ಟು ಸಂಪಗಾವ, ಅಲ್ಲಿ ದಾಳಿ ಮಾಡಿದ್ರು. ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ್ರು. ಬಲಾಢ್ಯ ಬ್ರಿಟಿಷ್ ಪಡೆಯನ್ನು ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ. ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತೀಣುಕಾಡಿದರೂ ಕೂಡ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣರಾಗಿದ್ರು, ತುಂಬ ಇಂಟೆಲಿಜೆಂಟ್ ಆಗಿದ್ರು. ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ. 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು. ಅವ್ರದ್ದು ಕನ್ನಿಂಗ್ ಬುದ್ಧಿ ನಿಮಗೆ ಗೊತ್ತೇ ಇದೆ. ಆದ್ದರಿಂದ ಇವ್ರನ್ನ ಒಂದು ಟೆಕ್ನಿಕ್ನ ರೂಪಿಸ್ಕೊಂಡು ಅವರ ಸಹಾಯದಿಂದ ಇವ್ರನ್ನ ಸೆರೆ ಹಿಡಿದ್ರು.
ರಾಯಣ್ಣನನ್ನು ಬಂಧಿಸಿದ ನಂತರ ಆತನ 400 ಜನ ಸಹಚರರು ಶರಣಾಗತರಾದರು. ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತು ಅಂತ ಒಪ್ಪಿಕೊಳ್ತಾನೆ. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದ್ದರಿಂದ ಮರಣ ದಂಡನೆಯನ್ನು ಇವರಿಗೆ ವಿಧಿಸಲಾಯಿತು. ಮರಣ ದಂಡನೆಗೊಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲೇ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ. 26 ಜನವರಿ 1831 ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಆತ ಬಯಸಿದ್ದಲ್ಲೇ ಸಮಾಧಿ ಮಾಡಲಾಯಿತು. ಅಲ್ಲಿ ಒಂದು ಆಲದ ಮರ ಬೆಳೆದಿದೆ. ರಾಯಣ್ಣನಿಗೊಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ. ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವಗಳುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ. ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ. ಅವನ ಧೀರ ಕ್ರಮಗಳು, ಶೌರ್ಯ ಸಾಧನೆಗಳು, ಚತುರ ಚಲನವಲನಗಳು, ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳು ಕಥೆಗಳ ರೂಪದಲ್ಲಿ ಇಂದಿಗೂ ನಾಡಿನ ಜನರಲ್ಲಿ ಕಣ್ಣಲ್ಲಿ ನೀರನ್ನು ತರಿಸುತ್ತೆ. ಎಲ್ಲರಲ್ಲೂ ದೇಶಪ್ರೇಮನ ಉಕ್ಕಿಸ್ತಾನೇ ಇವೆ. ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ 15, ಅದು ಸ್ವಾತಂತ್ರ್ಯೋತ್ಸವದ ದಿನ, ಮತ್ತು ಮರಣ ದಿನ ಜನವರಿ 26, ಗಣರಾಜ್ಯೋತ್ಸವದ ದಿನ. ಇವೆರಡು ದಿನಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ. ಇದೊಂದು ವಿಶೇಷಕರವಾದ ಸಂಗತಿ ಅಂತಾನೆ ಹೇಳಬಹುದು. ಹೀಗೆ ನೀವು ಇನ್ನೂ ಇತರ ಪುಸ್ತಕಗಳನ್ನ ಓದಿ, ಇನ್ನೂ ಹೆಚ್ಚಾಗಿ ಇವ್ರನ್ನ ತಿಳ್ಕೊಳ್ಳಿ. ಸಾಧ್ಯವಾದರೆ ಲಾವಣಿಗಳನ್ನು ಕಲ್ತ್ಕೊಂಡು ನೀವು ಕೂಡ ಹಾಡಿ ಅಭ್ಯಾಸ ಮಾಡಿಕೊಳ್ಳಿ. 9ನೇ ಪಾಠ, ಸಂಗೊಳ್ಳಿ ರಾಯಣ್ಣ. ಇದರ ಪ್ರಶ್ನಾವಳಿಗಳು: ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು? ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಸಂಗೊಳ್ಳಿ ರಾಯಣ್ಣ ಜನಿಸಿದರು. ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು? ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಸಂಗೊಳ್ಳಿ ರಾಯಣ್ಣ ಜನಿಸಿದರು. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ರಾಯಣ್ಣನ ತಂದೆ ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು? ರಾಯಣ್ಣನು ಕಿತ್ತೂರಿನ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು. ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು. ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು? ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ. ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ. ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಜನವರಿ 26 ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಕಲಿಯೋಣ. 1000 ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು, ಏಕೆ? ಚಿನಗಿ ಕೋವಾಡ ಯುದ್ಧದಲ್ಲಿ ರಾಯಣ್ಣನ ತಾತನಾದ ರಾಗಪ್ಪ ತೋರಿದ ಅಪ್ರತಿಮ ಶೌರ್ಯದಿಂದ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರ ಬಿರುದು ಪಡೆದರು. 1000 ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು, ಏಕೆ? ಚಿನಗಿ ಕೋವಾಡ ಯುದ್ಧದಲ್ಲಿ ರಾಯಣ್ಣನ ತಾತನಾದ ರಾಗಪ್ಪ ತೋರಿದ ಅಪ್ರತಿಮ ಶೌರ್ಯದಿಂದ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರ ಬಿರುದು ಪಡೆದರು.
ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು? ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡ ಸಾಹಸವಾಗಿದೆ. ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು? ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡ ಸಾಹಸವಾಗಿದೆ.